ईवार्सिया प्रायोजकरु ई प्रदीप ज्वेलर्स सरंबजा सिंपी गली शिर्सी परिशुद्धतिया प्रीतिया प्रतीक प्रतीक रीतियोंदिगे आभरणद फोटो सहित परिशुद्धतिया प्रमाण पत्र सिंप्युअर सरंबजा पारदर्शकतिय व्यवहार गुणमट्टतिय आभरणक्कागि संपर्किसि ई प्रदीप ज्वेलर्स रवर सरंबजा सिंपी गली शिर्सी उत्तर कन्नड जिलेयल्लिये अति दोड्ड आभरण मळिगे मोबाइल नंबर 9483647788 स्वर्णवल्ली श्री आशीर्वचन कांग्रेस पक्ष के नायक हद्द मीरद वर्तने के कड़वाण हाकि शिरसी बीजेपी वत राज्यपाल मन ग्रामगळल्ली उत्तम सामरस्य वातावरण उंटागलु क्रीडेगळु सहकारी उपेंद्र पै अभिमत एसएसएलसी पीयूसी परीक्षेगळल्ली अति हेच्चु अंक गळिसिद मक्कळिगे धारवाड हालु ओक्कूटद कल्याण संघदिंद विद्यार्थी वेतनद चेक् वितरणे अरण्य भूमि हक्कु होराटगारर हिरिय धुरीण इब्राहिम साब विधिवश हिन्नेले शिरसिली श्रद्धांजलि सभे कांग्रेस पक्ष के नायक गूंडा वर्तने के कड़वाण हाकि सार्वजनिक स्वास्थ्य कापाड़ दृष्टिया इंथवर मेले सूक्त क्रम कईगढ़ शिरसी बीजेपी नगर मंडल वत सरकार के मन सलो राज्य मुख्यमंत्री कार्यक्रम सार्वजनिक सभ्या नडको संस्कृत पक्ष कांग्रेस पक्ष दुर्नडतू अल वेदिके मेले नमवरिगे अवमान राज्य मुख्यमंत्री जन अवमान मंगलवार एससी कचेरी तेरद पक्ष पदाधिकारी सहायक आयुक्त आकृति बंसाल राज्यपाल मन सलो मुख्यमंत्री उपस्थितियल्ली सोमवार नडेद कार्यक्रमदल्ली कांग्रेस संसद डीके सुरेश परिषत् सदस्य रवि तोरिद वर्तने केवल ओंदु निदर्शन मात्रवागिद्दु ई रीतियल्ली राज्यद जनतेयन्न निरंतर दिक्कु तप्पिसुव कार्यवन्न व्यवस्थेयिंद कांग्रेस इत्तीचिन दिनगळल्ली माड्ता इदे कोमु सौहार्दतेयिंद इद्द नागरिकर बदुकिनल्ली मतांतर वैषम्यद बीज बित्तिद्दु कोमु दल्लुरियिंद तन्न राजकीय लाभद बेळे बेयिसिकोळ्ळुव प्रयत्न ओंदेडेयिंद गुप्त अजेंडाद मूलक माडुत्तिदे एंदु आरोपिसिदरु ई वेळे नगरसभे अध्यक्ष गणपति नायक उपाध्यक्ष वीणा शेट्टि नगर मंडल अध्यक्ष राजेश शेट्टि सेरिदंते प्रमुखरु हाजरिद्दरु यौवन इरुवुदु चंदकल्ल अदु बदुकिन साधनेगे इडुव हेज्जे एंदु स्वर्णवल्ली महासंस्थानद श्री गंगाधरेंद्र सरस्वती स्वामीजी हेळिदरु शिरसिय एमएम कला मत्तु विज्ञान महाविद्यालयदल्लि मंगळवार विद्यार्थिगळन्न उद्देशिसि अवरु मातनाडिदरु ಎಷ್ಟು ವಿಷಯ ಇದೆ ಒಂದು ವಾಕ್ಯ ಹೇಳಕ್ ಬರುತ್ತೆ ಭಗವದ್ಗೀತೆ ಸಾರವನ್ನ ಕೆಲವರು ಹೇಳ್ಯಾರು ಒಂದೇ ಇಡೀ ಪುಸ್ತಕ ಒಂದೇ ವಾಕ್ಯ ಬರುತ್ತೆ ಗ್ರಂಥಕಾರಿದ್ದಾರೆ ಇಡೀ ಪುಸ್ತಕ ಮತ್ತೆ ಪುಸ್ತಕ ಇಲ್ಲ ಒಂದೇ ಸೆಂಟೆನ್ಸ್ ಹಂಗ್ ಬರೋದು ದಸ್ತವೇಜ್ ಬರ್ದಂಗ್ ಬರೋರಿದ್ದಾರೆ ಹಂಗ್ ಬರ್ತಾರೆ ಜನರು ಈ ಪ್ರಶ್ನೆಗೆ ಸರಿಯಾದ ಮಾರ್ಕ್ ಕೊಡೋದಿಲ್ಲ ಉತ್ತರ ಭಾರತದ ಹೆಚ್ಚಿನವರು ಐಎಎಸ್ ಮತ್ತು ಐಪಿಎಸ್ ಹುದ್ದೆಗೆ ಇರುವ ಮೂಲಕ ಉನ್ನತ ಸಾಧನೆ ಮಾಡುತ್ತಿದ್ದಾರೆ ನಮ್ಮ ಭಾಗದ ಯುವಕರು ಇಂತಹ ಪರೀಕ್ಷೆಗಳನ್ನು ಬರೆಯಬೇಕು ಅದಕ್ಕೆ ಮಠದ ಸಹಯೋಗದಲ್ಲಿ ಸ್ವಯಂ ಎನ್ನುವ ವಿಭಾಗವನ್ನು ಆರಂಭಿಸಿ ಆ ಮೂಲಕ ಇಲ್ಲಿನ ಮಕ್ಕಳಿಗೆ ತರಬೇತಿ ನೀಡಲಾಗುತ್ತಿದೆ ವಿದ್ಯಾರ್ಥಿಗಳು ಕಾಲೇಜಿನ ಗ್ರಂಥಾಲಯವನ್ನು ಇದಕ್ಕೆ ಬಳಸಿಕೊಳ್ಳುವ ಮೂಲಕ ಸಾಧನೆಯತ್ತ ಗಮನ ಹರಿಸಬೇಕು ಎಂದು ಕರೆ ನೀಡಿದರು ಭಗವದ್ಗೀತೆಯನ್ನು ಆಧರಿಸಿ ಮಾತನಾಡಿದ ಅವರು ಜೀವನದ ಬಾಲ್ಯ ಯೌವನ ಮತ್ತು ವೃದ್ಧಾಪ್ಯ ಎನ್ನುವ ಮೂರು ಹಂತ ಸಾಮಾನ್ಯ ಇಲ್ಲಿ ಯೌವನವನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ಯೌವನದಲ್ಲಿ ಚಂದ ಸಾಮಾನ್ಯ ಆದರೆ ಅದು ಶಾಶ್ವತವಲ್ಲ
ಯೌವನ ಇರುವುದು ಸಾಧನೆಗೆ ಎಂದು ತಿಳಿಸಿದರು. ಭಗವದ್ಗೀತೆಯ ಸಾರ ತ್ಯಾಗ. ಅದನ್ನು ಅವರು ಒಂದು ಸಣ್ಣ ವಿವರಣೆಯೊಂದಿಗೆ ಹೇಳ್ತಾರೆ. ಗೀತಾ ಎಂಬ ಶಬ್ದವನ್ನೇ ಹತ್ತಾರು ಸಲ ಹೇಳ್ತಾ ಹೋಗೋ ಅದು ತ್ಯಾಗ ಅಂತ ಬಂದ್ಬಿಡ್ತೇನೆ. ಬರುತ್ತೆ ಗೀತಾ 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 ಗೀತಾಗಿ ತಾಗಿ ತಾಗಿ ತ್ಯಾಗಿ ತ್ಯಾಗ ಬಂದ್ಬಿಡುತ್ತೆ ಮುಂದೊಂದ್ಮೇಲೆ. ಗೀತೆ ಕರ್ಮಯೋಗ ಭಕ್ತಿಯೋಗ ಧ್ಯಾನ ಯೋಗಗಳನ್ನ ತಿಳಿಸಿದ್ದು ಇವುಗಳ ಮೂಲಕ ಜ್ಞಾನವನ್ನ ಗಳಿಸಬೇಕು. ಹಲವರ ತ್ಯಾಗ ಬಲಿದಾನದಿಂದ ಪಡೆದಿರುವ ಸ್ವಾತಂತ್ರ್ಯವನ್ನ ಇವತ್ತು ಸ್ವೇಚ್ಛಾಚಾರಕ್ಕೆ ಬಳಸಿಕೊಳ್ಳಬಾರದೆಂದು ತಿಳಿಸಿದರು. ಸಂಸ್ಥೆ ಅಧ್ಯಕ್ಷ ಜಿಎಂ ಹೆಗಡೆ ಮುಳಕಂಡ ಮಾತನಾಡಿ, ಶಿಕ್ಷಕರು ವಿದ್ಯೆ ನೀಡಬಹುದು, ಆಚಾರ ವಿಚಾರವನ್ನ ಪಾಲಕರು ಕಲಿಸಬೇಕು, ಸಂಸ್ಕೃತಿಯನ್ನ ಗುರುವೇ ಕಲಿಸಬೇಕು. ಸಂಸ್ಥೆಯಲ್ಲಿ ಶಿಸ್ತು ಹೆಚ್ಚಿಸುವ ಮತ್ತು ಅಭಿವೃದ್ಧಿ ಕೆಲಸ ಕೈಗೊಳ್ಳುವ ಕಾರ್ಯ ಆಗಬೇಕಿದ್ದು ಸದ್ಯದಲ್ಲೇ ಪಾಲಕರ ಸಭೆ ಕರೆಯುತ್ತೇವೆ ಎಂದರು. ಪ್ರಾಚಾರ್ಯ ಕೋಮಲಾ ಭಟ್ ಕಾಲೇಜು ಆವರಣದಲ್ಲಿ ನಿರ್ಮಾಣವಾಗಿರುವ ನಕ್ಷತ್ರವನಕ್ಕೆ ಸಂಸ್ಥೆಗೆ 50,000 ರೂಪಾಯಿ ಚೆಕ್ ಅನ್ನು ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಗ್ರಾಮಗಳಲ್ಲಿ ಉತ್ತಮ ಸಾಮರಸ್ಯ ವಾತಾವರಣ ಉಂಟಾಗಲು ಕಬಡ್ಡಿಯಂತಹ ಕ್ರೀಡೆಗಳು ಸಹಕಾರಿಯಾಗಿವೆ ಎಂದು ಶಿರಸಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಉಪೇಂದ್ರ ಪೈ ಹೇಳಿದರು. ಅವರು ತಾಲೂಕಿನ ಬಾಳೂರು ಕರಜಗಿ ಗ್ರಾಮದಲ್ಲಿ ನಡೆದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಉದ್ಘಾಟಿಸಿ ನಂತರ ಮಾತನಾಡಿದರು. ಜನಸಾಮಾನ್ಯರಲ್ಲಿ ಉತ್ತಮ ಪ್ರೀತಿ ವಿಶ್ವಾಸ ಬಾಂಧವ್ಯ ಉಂಟಾಗಲು ಇಂತಹ ಕ್ರೀಡೆಗಳು ಗ್ರಾಮೀಣ ಭಾಗದಲ್ಲಿ ಆಗಾಗ ನಡೆಯಬೇಕು. ಹಳ್ಳಿ ಜನರಲ್ಲಿ ಸಹೋದರತ್ವ ವಾತಾವರಣ ನಿರ್ಮಿಸಲು ಇಂತಹ ಕ್ರಿಯಾತ್ಮಕ ಕ್ರೀಡೆಗಳು ಗ್ರಾಮೀಣ ಭಾಗದಲ್ಲಿ ಅಗತ್ಯವಾಗಿದೆ. ಕಬಡ್ಡಿ ಕ್ರೀಡೆ ಗ್ರಾಮೀಣ ಜನರ ಸರ್ವಶ್ರೇಷ್ಠ ಆಟವಾಗಿದೆ. ಕಬಡ್ಡಿ ಆಟದಿಂದ ಆರೋಗ್ಯ ವೃದ್ಧಿಯಾಗಲಿದೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಕಬಡ್ಡಿ ಎಲ್ಲ ಹಂತದಲ್ಲೂ ಉತ್ತಮ ಬೆಳವಣಿಗೆಗೆ ಪೂರಕವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸುಷ್ಮಾ ರಾಜಗೋಪಾಲ್ ರೆಡ್ಡಿ, ಒಕ್ಕಲಿಗ ಸಂಘದ ಅಧ್ಯಕ್ಷ ವೆಂಕಟೇಶ್ ಗೌಡ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಕ್ರೀಡಾ ಅಭಿಮಾನಿಗಳು ಉಪಸ್ಥಿತರಿದ್ದರು. ಧಾರವಾಡ ಸಹಕಾರಿ ಹಾಲು ಒಕ್ಕೂಟದ ಕಲ್ಯಾಣ ಸಂಘದಿಂದ 2020-21 ಸಾಲಿನಲ್ಲಿ ನಡೆದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಉತ್ತರ ಕನ್ನಡ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಕಲ್ಯಾಣ ಸಂಘದ ಸದಸ್ಯರ ಮಕ್ಕಳಿಗೆ ನೀಡಲಾಗುವ ವಿದ್ಯಾರ್ಥಿ ವೇತನದ ಚೆಕ್ಕನ್ನ ಧಾರವಾಡ ಸಹಕಾರಿ ಹಾಲು ಒಕ್ಕೂಟದ ಅಧ್ಯಕ್ಷ ಶಂಕರ್ ವಿ ಮುಗದವರು ವಿತರಿಸಿದರು. ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಕಲ್ಯಾಣ ಸಂಘದ ಸದಸ್ಯರುಗಳ ಮಕ್ಕಳಿಗೆ ನೀಡಲಾಗುವ ಚೆಕ್ ವಿತರಣಾ ಕಾರ್ಯಕ್ರಮವನ್ನು ಶಿರಸಿಯ ಟಿಎಂಎಸ್ ಸಭಾಭವನದಲ್ಲಿ ಜನವರಿ 3 ಮಂಗಳವಾರದಂದು ಧಾರವಾಡ ಹಾಲು ಒಕ್ಕೂಟದ ಅಧ್ಯಕ್ಷ ಶಂಕರ್ ವಿ ಮುಗದವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿತ್ತು. ಧಾರವಾಡ ಸಹಕಾರಿ ಹಾಲು ಒಕ್ಕೂಟದ ನೌಕರರ ಕಲ್ಯಾಣ ಸಂಘದ ಅಧ್ಯಕ್ಷ ಸುರೇಶ್ ಚಂದ್ರ ಹೆಗಡೆ ಕಿಶಿನ್ಮನೆ ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಲ್ಯಾಣ ಸಂಘದಿಂದ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದ್ದು ಅದರಲ್ಲಿ ಮೊದಲನೆಯದಾಗಿ ಹಾಲು ಉತ್ಪಾದಕರ ಮತ್ತು ನೌಕರರ ಮಕ್ಕಳಿಗಾಗಿ ವಿದ್ಯಾರ್ಥಿ ನಿಲಯವನ್ನು ಒಕ್ಕೂಟದ ಜಾಗದಲ್ಲಿ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ತೀರ್ಮಾನಿಸಲಾಗಿದೆ. ಹಾಗೂ ಹಾಲು ಉತ್ಪಾದಕರು ಮತ್ತು ನೌಕರರ ಮಕ್ಕಳ ಕಲ್ಯಾಣ ಕಾರ್ಯಕ್ಕಾಗಿ ಕಲ್ಯಾಣ ಮಂಟಪವನ್ನು ಕೂಡ ಒಕ್ಕೂಟದ ಜಾಗದಲ್ಲಿ ನಿರ್ಮಾಣ ಮಾಡೋದಕ್ಕೆ ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಧಾರವಾಡ ಹಾಲು ಒಕ್ಕೂಟದ ನಿರ್ದೇಶಕರುಗಳಾದ ಶಂಕರ್ ಪಿ ಹೆಗಡೆ, ಪರಶುರಾಮ್ ವಿ ನಾಯಕ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ಹಿರಿಯ ಧುರೀಣ ಇಬ್ರಾಹಿಂ ಸಾಬ್ ಅವರು ನಿನ್ನೆ ವಿಧಿವಶರಾಗಿರುವ ಹಿನ್ನೆಲೆಯಲ್ಲಿ ಅವರಿಗೆ ಇಂದು ಶಿರಸಿಯ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ವತಿಯಿಂದ ಕಾರ್ಯಾಲಯದಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಯಿತು. ಸಾಮಾಜಿಕ ಚಟುವಟಿಕೆಯ ಜೊತೆಯಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಕ್ಕೆ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಇಬ್ರಾಹಿಂ ಸಾಬ್ ಅವರ ಕಾರ್ಯ ಸಾಧನೆ ಬಗ್ಗೆ ಹೋರಾಟಗಾರರು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷ ರವೀಂದ್ರ ನಾಯ್ಕ್, ಪೇವಾಡ್ ಉತ್ತರ ಕನ್ನಡ ಅಧ್ಯಕ್ಷ ನಾಗರಾಜ್ ನಾಯ್ಕ್, ಮಾಲ್ಗೋಡ್ ಮುಂತಾದವರು ಉಪಸ್ಥಿತರಿದ್ದರು.